ಹೇಳ್ರಂಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಎಂ ಟಿ ಬಿ ನಾಗರಾಜ್ ಅವರು, ನಮ್ಮ ಯಡಿಯೂರಪ್ಪ ಸಾಹೇಬರು, ನಳಿನ್ ಕುಮಾರ್ ಕಟೀಲ್ ಸಾಹೇಬರು, ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಈ ನಮ್ಮ ಏನು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅವ್ರನ್ನ ಗೆಲ್ಸ್ಕೊಬೇಕು ಅಂತ ಹೇಳಿ ಇವತ್ತು ಆದೇಶ ಮಾಡಿದ್ದಾರೆ. ಅದರಂತೆ ನಮ್ಮಲ್ಲಿ ಸುಮಾರು ನಮ್ಮ ಲೋಕಸಭಾ ಕ್ಷೇತ್ರದಿಂದಲೂ ಸುಮಾರು ಜನ ಮುಖಂಡರುಗಳೆಲ್ಲ ಬಂದಿದ್ದಾರೆ, ಅದರಲ್ಲಿ ರಾಜ್ಯದಿಂದಲೂ ಮುಖಂಡರು ಬಂದಿದ್ದಾರೆ. ನಾವು ಹೋಬಳಿ ವೈಸು, ತಾಲೂಕು ವೈಸು, ಆ ಕಮಿಟಿ ಎಲ್ಲೆಲ್ಲಿ ಹೆಚ್ಚಿಗೆ ಇದೆ, ಎಲ್ಲೆಲ್ಲಿ ಯಾರ್ಯಾರು ಮೀಟಿಂಗ್ಗಳಾಗಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲ ಕೂತು ಮಾತಾಡುವುದನ್ನು ಒಂದು ಎರಡು ದಿವಸದೊಳಗಡೆ ಎಲ್ಲ ಕಡೆ ಈಗಾಗಲೇ ಹೋಗಿ ಎಲ್ಲ ಕಡೆಯೂ ಕೆಲಸ ಮಾಡ್ತಾಯಿದ್ದಾರೆ. 100% ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸಾಹೇಬರು ಮಾಡ್ತಾಯಿರ್ತಕ್ಕಂಥ ಒಳ್ಳೆ ಕೆಲಸಗಳು, ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಅವ್ರು ಮಾಡ್ತಾಯಿರ್ತಕ್ಕಂಥ ಒಳ್ಳೆ ಕೆಲಸ, ಮತ್ತು ಎಂ ಟಿ ಬಿ ನಾಗರಾಜ್ ಅವರು ಏನು ಹೊಸಕೋಟೆ ಕ್ಷೇತ್ರದಲ್ಲಿ ಜನತೆಗೋಸ್ಕರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಇವನ್ನೆಲ್ಲ ಒಟ್ಟಿಗೆ ಸೇರಿ ಅವ್ರು ಗೆಲ್ಲೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೂ ನಾವು ಹೆಚ್ಚಿಗೆ ಮೈಮರೆತು ಇರಬಾರ್ದು. ಎಲ್ಲ ನಾವು ಏನು ಪಕ್ಷದ ಮುಖಂಡರುಗಳಿದ್ದೀರಿ, ಯಾವ ತಾಲೂಕಿಂದ, ಯಾವ ಜಿಲ್ಲೆಯಿಂದ, ಎಲ್ಲೆಲ್ಲಿಂದ ನಾವು ಇಲ್ಲಿ ಉಸ್ತುವಾರಿಗಳನ್ನು ಹಾಕಿದ್ದಾರೆ, ಎಲ್ಲರನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಡೋದಕ್ಕೆ ಇನ್ನೂ ಹೆಚ್ಚು ಸಹಕಾರಿ ಆಗಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲ ಮೋರ್ಚೆಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇವೆ. ಸರ್, ಕೊನೆಯದಾಗಿ ನಾವು ಸಂಸತ್ ಸದಸ್ಯರಾಗಿ ಈ ಕ್ಷೇತ್ರದ ಮತದಾರರಿಗೆ ನಮ್ಮ ಸಂದೇಶ ಏನು? ಈ ಕ್ಷೇತ್ರದ ಮತದಾರರು ಒಟ್ಟಾರೆ ಕೇಂದ್ರದಲ್ಲೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ, ನರೇಂದ್ರ ಮೋದಿ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರ ನೇತೃತ್ವದ ಸರ್ಕಾರ ಇದೆ. ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಎರಡೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರೋದ್ರಿಂದ, ಎಂ ಟಿ ಬಿ ನಾಗರಾಜ್ ಅವರು ಒಳ್ಳೆ ಕೆಲಸ ಮಾಡಿರೋದ್ರಿಂದ, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದಂಥ ಎಂ ಟಿ ಬಿ ನಾಗರಾಜ್ ಅವರು ಕಮಲದ ಗುರುತಿಗೆ ಎಲ್ಲರೂ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಮತ್ತೆ ಈ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕದ ಸರ್ಕಾರದ ಮಂತ್ರಿಯಾಗಿ ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಎಲ್ಲರೂ ಶಾಂತಿಯಿಂದ, ಸೋಸಿಂದ, ಒಳ್ಳೆ ನೆಮ್ಮದಿಯಿಂದ ಜೀವನ ಮಾಡಬೇಕು. ಹೊಸಕೋಟೆ ಕ್ಷೇತ್ರದಲ್ಲಿ ಅಂದರೆ ಎಂ ಟಿ ಬಿ ನಾಗರಾಜ್ ಅವರು ಓಟ್ ಹಾಕಬೇಕು ಅಂತ ಹೇಳಿ ಕೇಳ್ಬೇಕು.